ಜೊತೆ ಭಾವನೂ ಬಂದಿದ್ರೆ ಚೆನ್ನಾಗಿರೋದಲ್ವಾ ಅಕ್ಕ? ಕರೆದ್ರೆ ಆ ದೇವ್ರು ಕೂಡ ಬರ್ಬಹುದೇನೋ, ಆದ್ರೆ ನಿಮ್ ಭಾವ ಮಾತ್ರ ಕೆಲ್ಸ ಬಿಟ್ಟು ಬರೋದಿಲ್ಲ. ನಿಜಾನೇ ಅಕ್ಕ. ನನ್ಗೆ ಇಬ್ರು ಬಂಗಾರದಂತ ತಮ್ಮಂದ್ರೆ ಇರುವಾಗ ನನಗೇನ್ರೂ ಆಗತ್ತೆ? ಏನು ಆಗಲ್ಲ, ಬನ್ನಿ. ನಮಸ್ತೆ ಸ್ವಾಮಿ. ದೀರ್ಘಾಯುಷ್ಮಾನ್ ಭವ. ನಮಸ್ತೆ ಸ್ವಾಮಿ. ವಿಕ್ಕಿ, ನಮಸ್ಕಾರ ಮಾಡು. ನನಗೆ ಇಂಥದ್ದೆಲ್ಲ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತಲ್ಲ ಅಕ್ಕ. ಕ್ಷಮಿಸಿ, ತಪ್ಪಾಗಿ ತಿಳ್ಕೋಬೇಡಿ. ಪರವಾಗಿಲ್ಲಮ್ಮ, ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನಮ್ಮ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿರೋ ದೇವರು ಸತಿ ಸಮೇತರಾಗೆ ನೆಲೆಸಿರ್ತಾರೆ. ಆದ್ರೆ ಪೂರಿಲಿ ಮಾತ್ರ ಆ ಶ್ರೀಕೃಷ್ಣ ತನ್ನ ಸಹೋದರಿ ಸಹೋದರನಾದ ಸುಭದ್ರ ಮತ್ತು ಬಲರಾಮರ ಜೊತೆಗೆ ದರ್ಶನ ಕೊಡ್ತಾನೆ. ನಿಮ್ಮನ್ನ ನೋಡ್ತಾ ಇದ್ರೆ ಅದೇ ಭಾವನೆ ಬರ್ತಿದ್ಯಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಹೌದು ಸ್ವಾಮಿ, ಇವಳು ನಮ್ಮ ಅಕ್ಕನೇ ಆಗಿದ್ರು ಅಮ್ಮನ ತರ ನೋಡ್ಕೋತಾಳೆ. ನಿಮ್ಮ ಬಾಂಧವ್ಯ ಸದಾ ಕಾಲ ಹೀಗೆ ಇರ್ಲಮ್ಮ. ತುಂಬಾ ಸಂತೋಷ ಸ್ವಾಮಿ. ಹೋಗಿ ಆ ದೇವರ ದರ್ಶನ ಮಾಡ್ಕೊಳ್ಳಿ. ಬಾಕ. ಏನಾಯ್ತಪ್ಪ, ಸಮಾಧಾನ ಸಿಗದೇ ಇರೋ ಸಮಸ್ಯೆಯಿಂದ ತಳಮಳಗೊಳ್ತಾ ಇದೀಯಾ? ನಿನ್ ಮನ್ಸಲ್ಲಿ ಆಗ್ತಾ ಇರೋ ಸಂಘರ್ಷಣೆ ನನ್ಗೆ ಅರ್ಥ ಆಗಿದೆಯಪ್ಪ. ಏನು ಭಯ ಪಡ್ಬೇಡ, ಆ ಶಿವಪ್ಪನ ಕೃಪೆಯಿಂದ ನಿನ್ನ ಮನ್ಸಲ್ಲಿರೋ ಪ್ರತಿರೂಪ ನಿನಗೆ ಕಾಣಿಸುತ್ತಪ್ಪ. ನಿನ್ ಮನ್ಸಲ್ಲಿರೋ ಪ್ರೀತಿ ನಿನ್ ಕಣ್ಮುಂದೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಅನುಬಂಧ ವಿಧಿಲಿಖಿತ. ನಿನ್ನಿಚ್ಛೆನೆ ಶಿವನಿಚ್ಛೆ. ನೀವು ಮನುಷ್ಯರು ಇಬ್ಬರಾದ್ರೂ ನಿಮ್ಮಿಬ್ಬರು ಮನಸ್ಸು ಒಂದೇ. ನಿಮ್ಮ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅದಕ್ಕೆ ನಿಮಗೆ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ನಿಮ್ಮ ಮದುವೆ ನಡೆದೇ ನಡೆಯುತ್ತೆ. ಇದು ಖಂಡಿತ ಸತ್ಯವಾದದ್ದೇ. ಮುತ್ತು ಪೆತ್ತು ಮಾತನಾಡು ಅರಗಣೆ